ಮೀನುಗಾರಿಕೆ ನಡೆಸಿ ತಮಿಳುನಾಡಿಗೆ ಮಂಗಳವಾರ ವಾಪಸ್ಸಾಗ್ತಾ ಇದ್ದ ಮೀನುಗಾರಿಕಾ ದೋಣಿಯೊಂದು ಕಡಲ ಕಿನಾರೆಯಿಂದ ಸುಮಾರು 39 ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮುಳುಗಡೆಯಾಗಿದೆ. ಇನ್ನೊಂದು ದೋಣಿ ಭಾಗಶಃ ಮುಳುಗಿದೆ. ದೋಣಿಗಳನ್ನ ತಮಿಳುನಾಡಿನ ಮೀನುಗಾರಿಗೆ ಸೇರಿದ ಏಂಜೆಲ್ 1 ಮತ್ತು ಏಂಜೆಲ್ 2 ಎಂದು ಗುರುತಿಸಲಾಗಿದೆ. ಬೃಹತ್ ಅಲೆಗಳ ಹೊಡೆತಕ್ಕೆ ಸಿಲುಕಿ ದೋಣಿಗಳಿಗೆ ಹಾನಿಯಾಗಿರುವ ಕಾರಣ ಅವಘಡ ನಡೆದಿರಬಹುದು ಎಂದು ಸ್ಥಳೀಯರ ಅನುಮಾನ. ಎರಡು ದೋಣಿಗಳಲ್ಲಿ 6 ಮೀನುಗಾರರು ಪ್ರಯಾಣಿಸ್ತಾ ಇದ್ದು ಅವರಲ್ಲಿ 4 ರಕ್ಷಿಸಲಾಗಿದೆ. ಇಬ್ಬರಿಗೆ ಹುಡುಕಾಟ ಮುಂದುವರೆದಿದೆ. ಒಂದು ದೋಣಿ ಸಂಪೂರ್ಣ ಮುಳುಗಿದ್ದು ಮತ್ತೊಂದು ಸಮುದ್ರ ಮಧ್ಯದಲ್ಲಿ ನಿಂತಿದೆ ಎಂದು ತಿಳಿದು ಬಂದಿದೆ. ಕರಾವಳಿ ರಕ್ಷಣಾ ಪಡೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದ್ದು ಸ್ಥಳೀಯ ಮೀನುಗಾರರು ಸಂಕಷ್ಟದಲ್ಲಿರುವವರ ರಕ್ಷಣೆಗೆ ಧಾವಿಸಿದ್ದಾರೆ. ನಿಫಾ ವೈರಸ್